ಕೋವಿಡ್ ಬಗ್ಗೆ ಮತ್ತು ಆರೋಗ್ಯ ಇಲಾಖೆಯಿಂದ ಕೆಲವು ವಿಷಯಗಳನ್ನು ತಮ್ಮ ಮೂಲಕ ನಾಡಿನ ಜನರ ಜೊತೆ ಹಂಚಿಕೊಳ್ಳಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇನೆ. ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಸದಸ್ಯರು, ನಮ್ಮ ನಿಮ್ಯಾನ್ಸ್ನ ಪ್ರಾಧ್ಯಾಪಕರು ಅವರು ಕೂಡ ಬಂದಿದ್ದಾರೆ. ಇವತ್ತು ಅನೇಕ ತಿಂಗಳುಗಳ ನಂತರ ಮೊದಲನೇ ಬಾರಿ ಕೋವಿಡ್ ಸಂಖ್ಯೆ 3 ಅಂಕೆಗಳಿಂದ, ಅಂದರೆ 772 ಪಾಸಿಟಿವ್ ಇದೆ ಒಟ್ಟು ರಾಜ್ಯದಲ್ಲಿ. ಒಟ್ಟಾರೆಯಾಗಿ ಇವತ್ತು ಡಿಸ್ಚಾರ್ಜ್ ಆಗಿರೋದು 1261 ಜನ. ಒಟ್ಟಾರೆಯಾಗಿ ಇವತ್ತು ನಮ್ಮಲ್ಲಿ ಗುಣಮುಖರಾಗಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಅಂದರೆ 97%. ಟೋಟಲ್ ರಿಕವರಿ ರೇಟ್ ಇನ್ ಕರ್ನಾಟಕ ಹ್ಯಾಸ್ ಬೀನ್ 97%, ವಿಚ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ, ನಂಬರ್ ಒನ್. ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು ಫೆಟಾಲಿಟಿ ರೇಟ್, ಸಾವಿನ ಪ್ರಮಾಣ 1.3 ಕರ್ನಾಟಕ ರಾಜ್ಯದಲ್ಲಿ, 1.3. ಇದು ಕೂಡ ಅನೇಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ವಿ ಹ್ಯಾವ್ ಡನ್ ದ ಬೆಸ್ಟ್. ಒಟ್ಟಾರೆಯಾಗಿ ಈಗ ನಮ್ಮಲ್ಲಿ ಆಕ್ಟಿವ್ ಕೇಸಸ್, ಸಕ್ರಿಯ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಇರೋದು 14,000 ಮಾತ್ರ, 14,001, 14,001. ಇವತ್ತು ಬಹಳ ವಿಶೇಷವಾಗಿ ನಾನು ಇವತ್ತು ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಕರೆದಿರ್ತಕ್ಕಂಥ ವಿಷಯ ಏನು ಅಂದರೆ, ಕೆಲವು ದಿನಗಳಿಂದ ಕೆಲವು ವಾರಗಳಿಂದ ನಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ವಿವಿಧ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ನಲ್ಲಿ, ಡೆನ್ಮಾರ್ಕ್ನಲ್ಲಿ ಮತ್ತು ನೆದರ್ಲ್ಯಾಂಡ್ಸ್, ಎಲ್ಲ ಐರೋಪ್ಯ 3 ದೇಶಗಳಲ್ಲಿ ರೂಪಾಂತರಗೊಂಡಿರ್ತಕ್ಕಂತಹ ಇವತ್ತು ಕೊರೋನಾ ವೈರಸ್ ಏನು ನಾವು ನೋಡ್ತಾ ಇದ್ದೀವಿ, ಈ ಹೊಸ ಸ್ಟ್ರೈನ್ ಅಂದರೆ ರೂಪಾಂತರಗೊಂಡು ವಂಶವಾಹಿ, ಹೊಸ ವಂಶವಾಹಿಯ ಒಂದು ವೈರಾಣು ಇವತ್ತು ಅಲ್ಲಿ ಕಾಣಿಸ್ಕೊಂಡಿದೆ. ಇದರ ಗುಣಗಳು ಹೇಗಿದೆ ಅಂತಂದರೆ, ಇವತ್ತಿನ ನಾವು ಕಳೆದ 10 ತಿಂಗಳಲ್ಲಿ ಕೊರೋನಾ ನೋಡಿದಾಗ ಯಾವ ರೀತಿ ಇಲ್ಲಿ ಹರಡುವ ಪ್ರಮಾಣ ಇತ್ತು, ಹರಡುವ ಪ್ರಮಾಣ ಇದಕ್ಕಿಂತ ಹೆಚ್ಚಿಗೆ ಹರಡುವ ಪ್ರಮಾಣ ಈಗ ಹೊಸ ಈ ಒಂದು ವಂಶವಾಹಿ ಕೊರೋನಾದಲ್ಲಿ ಕಂಡಿದ್ದೀವಿ. ಇದು ಕೇಂದ್ರ ಸರ್ಕಾರದ ಪತ್ರ ಕೂಡ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಜಾವೇದ್ ಅಖ್ತರ್ ಅವರಿಗೆ ಬರೆದಿದ್ದಾರೆ. ಮತ್ತು ಈಗಾಗಲೇ ಇವತ್ತು ರಾತ್ರಿಯಿಂದ, ನಾಳೆ ರಾತ್ರಿಯಿಂದ UKಯಿಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನು ಸಂಪೂರ್ಣ ಇವತ್ತು ಬಂದನ್ನು ಮಾಡುವಂಥದ್ದು ನಾಳೆಯಿಂದ. ಮತ್ತು ನಿನ್ನೆ ಮೊನ್ನೆ ಬಂದಂಥದ್ದು 2 ದಿನಗಳಿಂದ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿದೆ. 246 ಜನ ನಿನ್ನೆ ಬಂದಿದ್ದರು, ಅದು ಬೇರೆ ವಿಮಾನಗಳಲ್ಲಿ. ಬ್ರಿಟಿಷ್ ಏರ್ವೇಸ್ನಲ್ಲಿ 291, ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟನ್ನು ಮಾಡಿಸ್ಕೊಳ್ದಿರ ಬಂದಿದ್ದಾರೆ, ಅಂದರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ 89, 89. ಇದು ಕರ್ನಾಟಕದ ಹೇಳ್ತಾ ಇದ್ದೀನಿ. 246, ದಟ್ ಈಸ್ ಎಸ್ಟರ್ಡೇ. ಇನ್ ಬ್ರಿಟಿಷ್ ಏರ್ವೇಸ್ 291, ದೇ ವರ್ ಆಲ್ ಎಸಿಮ್ಟೊಮ್ಯಾಟಿಕ್. ಇವರೆಲ್ಲರೂ ಕೂಡ ಯಾವುದೇ ರೋಗದ ಲಕ್ಷಣ ಇಲ್ದಿರತಕ್ಕಂಥವ್ರೆ. ಆದರೆ ಒಟ್ಟು 89 ಜನಕ್ಕೆ, 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂಥವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ. ಅದೇ ರೀತಿ ಬ್ರಿಟಿಷ್ ಏರ್ವೇಸ್ನಲ್ಲಿ 49 ಜನರಿಗೆ ಇರಲಿಲ್ಲ. ಅಂದರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ, ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ.
About, see, in British Airways, passengers who traveled from UK to Bangalore yesterday, there were 291. Out of which 49 people traveled without the COVID negative certificate. Similarly, those who traveled through Air India, there were about 246. 89 were without the certificate. So there are about 138 without COVID negative certificate. So all these people, we have been tracing them today or tomorrow. By today or tomorrow, we will trace all these 138. We have got their contacts through civil aviation. So we are going to, we will do a RT-PCR test for them. And the general guideline to all the passengers who came from UK, 1 week they should be home quarantine. ಒಂದು ವಾರಗಳ ಕಾಲ ಅವ್ರ ಮನೆಯಲ್ಲೇನೆ ಅವರು ಅವ್ರ ಮೇಲೆ ನಿಗಾ ವಹಿಸುವಂಥದ್ದು ನಮ್ಮ ಆಪ್ತ ಮಿತ್ರ ಮೂಲಕ ಅವರನ್ನು ನಿಗಾ ಇಡುವಂಥ ಕೆಲಸ ಮಾಡ್ತೇವೆ. ಮತ್ತು ನಾಳೆಯಿಂದ ಹೇಗಾದರೂ ಇವತ್ತು UKಯಿಂದ ಆಗಲಿ ಈ ಎರಡೂ ದೇಶಗಳಿಂದ ಬರುವಂಥ ಪ್ಯಾಸೆಂಜರ್ಸು ಅಥವಾ ವಿಮಾನಗಳು ಹಾರಾಟ ಮಾಡೋ ಹಾಗೆ ನಿಷೇಧವನ್ನು ಕೂಡ ಭಾರತ ಸರ್ಕಾರನೇ ಮಾಡಿದೆ. ಹಾಗಾಗಿ ನಮಗೇನಾದರೂ ತೊಂದರೆ ಇಲ್ಲ. ಆದರೂ ಕೂಡ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾಳೆಯಿಂದ ವಿಮಾನ ನಿಲ್ದಾಣಗಳಲ್ಲಿ ಒಂದು ವಿಶೇಷವಾಗಿ ಒಂದು ಕಿಯಾಸ್ಕ್ಸನ್ನು ನಾವು ಅಲ್ಲೇ ಇಟ್ಟು ಮತ್ತೆ ನಾವು ವಿದೇಶಗಳಿಂದ ಬರುವಂಥದ್ದು ಅದು ಐರೋಪ್ಯ ದೇಶಗಳಲ್ಲಿ ಟ್ರಾನ್ಸಿಟ್ ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಇವತ್ತು UKಯಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ದುಬೈಗೆ ಬಂದು ಬರುವಂಥದ್ದು ಅಥವಾ ಬೇರೆ ವಿಮಾನಗಳು ಎತಿಹಾದ್ ಅಂತ ಒಂದಿದೆ ಎಮಿರೇಟ್ಸು ದುಬೈಯಿಂದ ಬರುತ್ತೆ ಖತಾರ್ ಅಂತ ಬರುತ್ತೆ ಖತಾರ್ ಏರ್ವೇಸ್ ಹೀಗೆ ಇವೆಲ್ಲ ಎಲ್ಲಿಂದ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಅಂಥ ಪ್ಯಾಸೆಂಜರ್ಸ್ಗೆ ಕೂಡ ನಾವು ಅವ್ರ ಮೇಲೆ ನಿಗಾ ಇಡುವಂಥದ್ದು ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂಥವರು ಅಂಥವ್ರನ್ನ ಒಂದು ವಾರ ಕ್ವಾರಂಟೈನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಾಂಸ್ಥಿಕವಾದಂಥ ಒಂದು ಅವ್ರ ಮೇಲೆ ನಿಗಾ ಇಡುವಂಥದ್ದು ಕ್ವಾರಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ವಿದೇಶ ಎಲ್ಲ ಅಲ್ಲ UK, ನಾನು ಹೇಳಿದ್ನಲ್ಲ ಸಿಂಪ್ಟೊಮ್ಯಾಟಿಕ್ ಸಿಂಪ್ಟೊಮ್ಯಾಟಿಕ್ ಎಸ್ ಎಸ್ ಪಾಸಿಟಿವ್ ಬಂದಂಥವ್ರು ಅಂಥವ್ರ ಮೇಲೆ. ಹಾಗಾಗಿ ಇದನ್ನು ಭಾಳ ಯಾರೂ ಕೂಡ ಭಯಭೀತರಾಗುವಂಥದ್ದಿಲ್ಲ. ಆದರೆ ಈ ವೈರಾಣುವ ಲಕ್ಷಣ ಏನಿದೆ ಅಂತಂದರೆ ಹರಡುವಂತಹ ಲಕ್ಷಣ ಹೆಚ್ಚಿದೆ, ತೀವ್ರ ಅಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಡಿ. ದಿಸ್ ಈಸ್ ನಾಟ್ ಮೋರ್ ಕಂಟೇಜಿಯಸ್, ದಿಸ್ ಮೋರ್ ಕಂಟೇಜಿಯಸ್ ಬಟ್ ನಾಟ್ ವಿರ್ಯುಲೆಂಟ್. ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ದ ಒನ್ ವಾಟ್ ವಿ ಹ್ಯಾವ್ ಸೀನ್ ಆಲ್ ದೀಸ್ ಡೇಸ್.